ಅನಿಕಲ್ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಜಿಗಣಿ ಶಂಕರ್ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸೇರ್ಪಡೆ ಮತ್ತು ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಜಿಗಣಿ ಶಂಕರ್ ಮಾತನಾಡಿ, ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಸ್ವತಂತ್ರವಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು. ನಾವು ಯಾವ ಪಕ್ಷದ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳುವುದಿಲ್ಲ ಎಂದು ಜಿಗಣಿ ಶಂಕರ್ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಹೊಂಪಲಗಟ್ಟ ರವಿ, ಪದಾಧಿಕಾರಿಗಳಾದ ಕಿಟ್ಟಿ ಕುಮಾರ್, ಮಾದೇಶ್, ನಾರಾಯಣ, ಜಾಲಿ ವೆಂಕಟೇಶ್, ಶಿವರಾಜ್, ಕಿಶೋರ್, ಎಂ ಶ್ರೀನಿವಾಸ್, ಮುನಿಯಲ್ಲಪ್ಪ, ತಿಮ್ಮಪ್ಪ, ನಾಗರತ್ನಮ್ಮ, ಭಾಗ್ಯಮ್ಮ, ಸಂಪಿಗೆ ನಾಗರಾಜ್, ಉಮರ್ ಅವರು ಭಾಗವಹಿಸಿದ್ರು. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತ, ಪ್ರಬುದ್ಧ ಭಾರತ ನೀ ಆಶಿಸುತ ಬಯಸಿದೆ ಎಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಜಂಬೂದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ, ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮದ್ದೆ ಘನತೆ. ಜಂಬೂದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ, ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮದ್ದೆ ಘನತೆ. ತೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ, ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ. ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ. ನೀಡಿದ ನಿನ್ನ ಅಸ್ಮಿತೆ ಕರೆ ನೀಡಿದೆ ಕೊಡ ಮಾಡಿದೆ, ಭಾರತದ ದಂಡ ಸಂಹಿತೆ ಭಾರತದ ದಂಡ ಸಂಹಿತೆ. ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತ, ಜಯ ಹೇ ಸಂವಿಧಾನ ಪಿತ. ಕೆಆರ್ಎಸ್ ಕಾರ್ಯಕಾರಿ ಸಂಸ್ಥೆಯಲ್ಲಿ ಇವತ್ತು ಮಾತಾ ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಘಟಕವನ್ನು ಇವತ್ತು ಪ್ರಾರಂಭಿಸಿದ್ದೀವಿ. ಈ ಘಟಕದ ಅಧ್ಯಕ್ಷಣೆಯಾಗಿ ನಾಗರತ್ನ ಅವರು, ಉಪಾಧ್ಯಕ್ಷರಾಗಿ ಕುಮಾರ್ ಅವರು, ಭಾಗ್ಯಮ್ಮರ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮನವರು, ಕುಮಾರ್ ಅವರನ್ನು ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದೀವಿ. ಈ ಕಾರ್ಯಕಾರಿ ಸಂಸ್ಥೆಯಲ್ಲಿ ನಾವೊಂದು ಮಹತ್ವವಾದಂಥ ತೀರ್ಮಾನವನ್ನು ತಗೊಂಡಿದ್ದೀವಿ. ಅದರಲ್ಲಿ ನಮ್ಮ ಅಧ್ಯಕ್ಷರಾದ ರವಿ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಈ ಕಾರ್ಯಕಾರಿ ಸಂಸ್ಥೆಯಲ್ಲಿ ನಾವು ಈ ಸಾರಿ ಬರುವಂಥ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. 19 ತಾಲೂಕು ಪಂಚಾಯತಿ ಮತ್ತು 8-9 ಜಿಲ್ಲಾ ಪಂಚಾಯತಿಗೆ ನಾವು ಕಂಟೆಸ್ಟ್ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಮ್ಮ ಸರ್ಜಾಪುರದ
ತಾಲೂಕು ಪಂಚಾಯತಿಗೆ ನಮ್ಮ ಶಾಂತಕುಮಾರ್ ಅವರನ್ನು ಘೋಷಣೆ ಮಾಡಿದ್ದೀನಿ ಮತ್ತು ಬನ್ನೇರುಘಟ್ಟ ಜಿಲ್ಲಾ ಪಂಚಾಯತಿಗೆ ನಮ್ಮ ಮುನೇಲಪ್ಪನವರನ್ನ ಮತ್ತು ಸರ್ಜಾಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ರವಿ ಅವರನ್ನ ಘೋಷಣೆ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಉಳಿದಂತ ಎಲ್ಲ ಕ್ಷೇತ್ರಗಳಿಗೂ ನಾವು ಕಂಟೆಸ್ಟ್ ಮಾಡ್ತೇವೆ ಅಂದ್ರೆ ಈ ಸಂದರ್ಭದಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಆ ಸ್ಪರ್ಧೆಯಲ್ಲಿ ನಾವು ತಗೊಳ್ಳೋ ಓಟು ಬಹಳ ಮುಖ್ಯ ಅರಿವಿನಿಂದ ಅಧಿಕಾರಕ್ಕಾಗಿ ಜಾಗೃತಿಗಾಗಿ ನೀಡುವಂತ ಅತ್ಯಮೂಲ್ಯವಾದ ಮತ ಅತ್ಯಮೂಲ್ಯವಾದ ಮತವನ್ನು ನಾವೇನು ಘನವಂತ ಮತ ಅಮೂಲ್ಯವಾದ ಮತ ಅಂತೀವೋ ಅದು ಈ ಮತ ಈ ಮತವನ್ನು ನಾವು ಯಾವ ಕಾರಣಕ್ಕೂ ಸಣ್ಣ ಸಣ್ಣ ಆಮಿಷಗಳಿಗೆ ನಿಶಾಗಾಗಿ ಮಾರ್ಕೊಳ್ಳ ಮತ ಅಲ್ಲ ಮಾರ್ಕೊಳ್ಳ ಮತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಿಂದ ಲಂಡನ್ಗೆ ಹೋಗಿ ಆ ಮತವನ್ನು ತಂದುಕೊಟ್ರು ಪವಿತ್ರವಾದ ಮತವನ್ನು ಇವತ್ತು ಜಸ್ಟ್ ಲೈಕ್ ದಟ್ ಆಸೆ ಅಮಿಷ ಜಾತೆ ಇದಕ್ಕೆಲ್ಲ ನಾವು ಮಾರ್ಕೊಳ್ಳೋದ್ರಿಂದಾಗಿ ಇವತ್ತು ಇವತ್ತಿನ ಪರಿಸ್ಥಿತಿ ಅಧೋಗತಿಗಾಗಿದೆ ಬಡವ ಬಡವ ಆಗ್ತಾನೆ ಶ್ರೀಮಂತ ಶ್ರೀಮಂತ ಆಗ್ತಾನೆ ಅದಕ್ಕಾಗಿ ಒಂದು ಪರಿವರ್ತನೆ ತರಲಿಕ್ಕೆ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶತ್ರ ಕುಡಿ ಆನಂದರಾಜ್ ಅಂಬೇಡ್ಕರ್ ಸಾಹೇಬರ ನೇತೃತ್ವದಲ್ಲಿ ನಾವಂತ ಇಂಥ ಒಂದು ಜನಾಂದೋಲನವನ್ನು ದೇಶಾದ್ಯಂತ ನಾವು ಮಾಡ್ತಾಯಿದ್ದೀವಿ ಇದಕ್ಕೆ ಜನಸ್ಪಂದನ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಹಿಳಾ ಘಟಕದ ಮಾತಾ ರಮಾಬಾಯಿ ಅಂಬೇಡ್ಕರ್ ತಂಡದವರು ಕೂಡ ಈ ಸಾರಿ ಭಾಳ ಸಕ್ರಿಯವಾಗಿ ಭಾಗವಹಿಸೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಸರಳವಾಗಿ ಕೊಟ್ಟಿರ್ತಕ್ಕಂಥ ಮತ್ತು ತನ್ನ ಸಂಕಲ್ಪವನ್ನು ತನ್ನ ನಿರ್ಮಾಣವನ್ನು ತಮ್ಮ ನಿರ್ಧಾರವನ್ನು ತುದಿ ಬೆರಳಲ್ಲಿ ಬಟನ್ ಒತ್ತೋದ್ರ ಮೂಲಕ ಅಧಿಕಾರ ರೂಪಿಸ್ತಾರೆ ಇವರು ಒಂದೊಂದು ಬಟನ್ ಒತ್ತೋದು ಅದು ವಿಧಾನಸೌಧ ಒಂದು ಹೆಜ್ಜೆ ಒಂದೊಂದು ಬಟನ್ ಒತ್ತಿದ್ರು ಆ ಹೆಜ್ಜೆ ಪಾರ್ಲಿಮೆಂಟ್ಗೆ ಹೋಗುವಂಥ ಹೆಜ್ಜೆ ಎಂಥ ಅಮೂಲ್ಯವಾದ ಪವಿತ್ರವಾದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನಾವು ಅವ್ರ ವಾರಸುದಾರರಾದ ನಾವು ಅವ್ರ ಋಣದಲ್ಲಿರ್ತಕ್ಕಂಥ ನಾವು ಈ ಕೆಲಸವನ್ನು ಮುಂದುವರಿಸಬೇಕಂತ ಹೇಳಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಈ ತೀರ್ಮಾನವನ್ನು ತಗೊಂಡಿದೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ವಿ ಈ ಒಂದು ಸಭೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಬರತಕ್ಕಂಥ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಚುನಾವಣೆಗೆ ರಿಪಬ್ಲಿಕನ್ ಸೇನೆ ವತಿಯಿಂದ ನಾವು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಾಯಿದ್ದೀವಿ ಈ ಒಂದು ಸ್ಪರ್ಧೆ ಬಾಬಾ ಸಾಹೇಬರ ಕೊಟ್ಟಂಥ ಒಂದು ಭಿಕ್ಷೆ ಬಾಬಾ ಸಾಹೇಬರ ಕೊಟ್ಟಂಥ ಒಂದು ಈ ಒಂದು ಭಿಕ್ಷೆಯಲ್ಲಿ ರಿಪಬ್ಲಿಕನ್ ಸೇನೆಯಲ್ಲಿರತಕ್ಕಂಥ ಸ್ಪರ್ಧಿಗಳು ಎಲ್ಲ ಒಂದೊಂದು ಬೀಜ ಬಾಬಾ ಸಾಹೇಬರು ಮೊದಲೇ ಹೇಳಿದರು ನಾನು ಕೊಳೆತು ಹೋಗುವ ಬೀಜ ಅಲ್ಲ ಮೊಳಕೆ ಒಡೆದು ಎಮ್ಮರವಾಗುವ ಬೀಜ ಅಂತ ಇವತ್ತು ನಾವು ಏನು ರಿಪಬ್ಲಿಕನ್ ಸೇನೆಯಿಂದ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಚುನಾವಣೆಗೆ ನಿಲ್ಲಿಸ್ತಾ ಇದ್ದೀವಿ ಈ ಒಂದೊಂದು ಬೀಜಗಳು ಚುನಾವಣೆಗಳಲ್ಲಿ ಗೆದ್ದು ಮುಂದೆ ಬಹಳ ಎಮ್ಮರವಾಗಿ ಬರುತ್ತೆ ಇದು ಈ ತಕ್ಷಣಕ್ಕೆ ನಮಗೆ ಯಾವುದೇ ಒಂದು ಪಾರ್ಟಿಗಳ ಜೊತೆ ಅಲಿಯನ್ಸ್ನ ಮಾಡ್ಕೊಳ್ಳೋದಿಲ್ಲ ನಾವು ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡೋದ್ರ ಮುಖಾಂತರ ಒಂದು ತಾಲೂಕಿಗೆ ಹೊಸ ಸಂದೇಶವನ್ನು ಕೊಡ್ತೀವಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಅಭಿನಂದನಾ ಸಮಾರಂಭ ಹಾಗೂ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಭಾಗವಹಿಸಿದ್ದಾರೆ ಹಾಗಾಗಿ ಎಲ್ರಿಗೂ ತುಂಬದೇ ಧನ್ಯವಾದಗಳನ್ನು ತಲುಪಿಸ್ತಾ ಮುಂದಿನ ದಿನಗಳಲ್ಲಿ ಜೆಡ್ ಪಿ ಮತ್ತು ಟಿ ಪಿ ಎಲೆಕ್ಷನ್ ಚುನಾವಣೆ ಸಮೀಪದಲ್ಲಿರುವ ಕಾರಣ ಅಭ್ಯರ್ಥಿಗಳು ಸಹ ಘೋಷಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ